ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 291 ನೂತನ ಸೃಷ್ಟಿಗಳ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳಿಗೂ ಮತ್ತು ದೇವರಿಗೂ ಇರುವ ಪರಸ್ಪರ ಸಂಬಂಧದ ಪಾವಿತ್ರತೆಯ ದೆಸೆಯಿಂದ ದೇವರ ಮುಂದೆ ನಿಲ್ಲಲು ಪ್ರಾಯೋಗಿಕ ನೀತಿವಂತರು ಎಂದು ಕಂಡುಕೊಳ್ಳುವುದು ಕಷ್ಟಕರವೇನಲ್ಲ. ಆದಾಮ ಅವರು ದೇವರ ವಿರುದ್ಧವಾಗಿ ತೋರಿದ ಅವಿಧೇಯತೆ ಮತ್ತು ವಿಮುಖತೆಯು ಅವರ ಇಡೀ ಸಂತಾನಕ್ಕೆ ವಿಮುಖತೆಯನ್ನು ತಂದಂತೆಯೇ ದೇವಜನರೆಲ್ಲರಿಗೆ ಕರ್ತನ ಮಹಾ ಈಡುಬಲಿಯ ಮೂಲಕವಾಗಿ ಸಂಧಾನ ಉಂಟಾಯಿತು. ಇದು ಅವರಿಗೆ ದೇವರೊಂದಿಗಿನ ಸಾಮರಸ್ಯವನ್ನುಂಟು ಮಾಡಿತಲ್ಲದೆ ಅವರ ಮಕ್ಕಳಿಗೆ ಕೂಡ ಸ್ವಸಾಮರ್ಥ್ಯ ಮತ್ತು ಸ್ವಂತ ಬುದ್ಧಿಶಕ್ತಿಗಳನ್ನು ಹೊಂದಿಕೊಂಡು ತಮ್ಮ ಕಾಲುಗಳ ಮೇಲೆ ನಿಂತುಕೊಳ್ಳಲು ಶಕ್ತರಾಗುವವರಿಗೆ ತಮ್ಮ ತಂದೆ ತಾಯಿಗಳೊಂದಿಗೆ ಸಮರ್ಥರೆಂದು ಎಣಿಸಲ್ಪಡುವರು. ಒಂದು ವೇಳೆ ತಂದೆ ತಾಯಿಗಳಲ್ಲಿ ಒಬ್ಬರು ಕರ್ತನವರಾಗಿದ್ದು ಮತ್ತೊಬ್ಬರು ಕರ್ತನಿಗೆ ಅಪರಿಚಿತರಾಗಿದ್ದು ಆತನಿಗೆ ವಿಮುಖರಾಗಿದ್ದಲ್ಲಿ ಸಮಸ್ಯೆಯು ಮತ್ತಷ್ಟು ಜಟಿಲವಾಗುತ್ತದೆ. ಅಂತಹ ಪ್ರಕರಣಗಳಲ್ಲಿ ತಂದೆ ತಾಯಿಗಳಲ್ಲಿ ಒಬ್ಬರು ತನ್ನ ಶಿಷ್ಯರಾಗಿರುವುದರಿಂದ ದೇವರು ಆ ಮಗುವನ್ನು ತನ್ನ ಮಗುವೆಂದು ಪರಿಗಣಿಸುತ್ತಾನೆ ಎಂಬುದಾಗಿ ಅಪೋಸ್ತಲನು ಭರವಸೆ ನೀಡುವವನಾಗಿದ್ದಾನೆ. ವಿಶ್ವಾಸಿಯಾದ ಪ್ರತಿಷ್ಠೆ ಹೊಂದಿದ ತಂದೆ ಅಥವಾ ತಾಯಿಯು ಪ್ರಭಾವವು ಪ್ರತಿಷ್ಠೆಗೊಂಡಿರದ ತಂದೆ ಅಥವಾ ತಾಯಿಯ ಪ್ರಭಾವವನ್ನು ಮಕ್ಕಳ ಮಟ್ಟಿಗೆ ತಳ್ಳಿಹಾಕುತ್ತದೆ. ಈ ವಿಷಯವಾಗಿ ಅಪೋಸ್ತಲನು ಹೇಳುವುದೇನೆಂದರೆ, ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. 1 ಕೊರಿಂಥ 7:14. ಯಾಕೆಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ವಿಶ್ವಾಸಿಯಾದ ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ, ಅಂದರೆ ನಾವು ಈಗ ಪರಿಗಣಿಸುತ್ತಿರುವ ವಿಷಯಗಳಿಗೆ, ಅಂದರೆ ಅವರ ವಿವಾಹ ಸಂಬಂಧ ಜನಿಸಿದ ಮಕ್ಕಳ ಬಗ್ಗೆ ಸಂಬಂಧಪಟ್ಟವನಾದನು. ಮತ್ತು ಅದೇ ರೀತಿಯಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ವಿಶ್ವಾಸಿಯಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು, ಅಂದರೆ ದಂಡನೆಗೊಳಗಾದವರು, ಅನೀತಿವಂತರು, ದೇವರಿಗೆ ಸಂಬಂಧ ಪಡೆದವರು, ಆತನ ಪಾಲನೆ ಮತ್ತು ಆಶೀರ್ವಾದಗಳಿಗೆ ಪರಕೀಯರು ಮತ್ತು ವಿಮುಖರಾದ ಪಾಪಿಗಳು. ಹೀಗಲಾದರೂ, ಅಂದರೆ ದೇವರ ಕೃಪೆಯ ದೃಷ್ಟಿಯಲ್ಲಿ ಅವರ ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ. ಅಂದರೆ ದೇವರು ಅವರನ್ನು ಪ್ರಾಯೋಗಿಕ ನೀತಿ ನಿರ್ಣಯ ಹೊಂದಿದವರು ಎಂದೆಣಿಸಿ, ಅವರ ಮೂಲಕ ಆತನು ಅವರನ್ನು ಶತ್ರುಗಳು ಎಂದೆಣಿಸದಂತೆ. 1 ಕೊರಿಂಥ 7:14. ಮಕ್ಕಳಿಗೆ ಯೋಗ್ಯವಾದ ಶಿಕ್ಷಣ ನೀಡುವುದು ಕಷ್ಟಕರವಾಗಿದ್ದಿರಬಹುದು, ಆದರೆ ದೇವರಿಂದ ಇದನ್ನು ನಿರ್ವಹಿಸುವುದು ಹೆಚ್ಚೇನು ಕಷ್ಟವಲ್ಲ. ಆದುದರಿಂದ ಕ್ರೈಸ್ತರಾದ ತಂದೆ ತಾಯಿಗಳು ತಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವರ ಕೃಪೆಯೇ ನಮಗೆ ಸಾಕು ಮತ್ತು ಮೇಲಣನಿಂದ ಬರುವ ಜ್ಞಾನ ಮತ್ತು ಸಹಾಯಗಳನ್ನು ನಿಷ್ಠೆಯಿಂದ ಬಯಸಬಹುದಾಗಿದೆ. ಹಾಗೂ ತನ್ನ ಎಲ್ಲಾ ಕಷ್ಟಕರ ಪ್ರಸಂಗಗಳಲ್ಲಿ ತನ್ನ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬಹುದಾಗಿದೆ. ಕರ್ತನ ಕೃಪೆ ಎಲ್ಲಾ ಸ್ಥಿತಿಗಳಲ್ಲೂ ಸಮರ್ಪಕವಾಗಿರುತ್ತದೆ, ತೃಪ್ತಿದಾಯಕವಾಗಿರುತ್ತದಲ್ಲದೆ ಒಬ್ಬನು ನೂತನ ಸೃಷ್ಟಿ, ಮತ್ತೊಬ್ಬನು ಅವಿಶ್ವಾಸಿ ಅಥವಾ ಪ್ರತಿಷ್ಠೆ ಪಡಿಸಿಕೊಳ್ಳದವನು ಎಂಬ ಸತ್ಯವು ಕುಟುಂಬ ಕಷ್ಟದಲ್ಲಿ ದೇವರ ವ್ಯವಸ್ಥೆಯನ್ನು, ಅಂದರೆ ಕುಟುಂಬದ ಯಜಮಾನಿಕೆಯನ್ನು ಬದಲಿಸಲಾರದು. ಈಗಲಾದರೂ ಇದು ಪತಿಗೆ ವಹಿಸಲ್ಪಟ್ಟದ್ದಾಗಿದೆ. ನೂತನ ಸೃಷ್ಟಿಯಾಗಿದ್ದರೆ ಆತನು ಮೇಲಣನಿಂದ ವಾಗ್ದಾನವಾದ ಜ್ಞಾನದಿಂದ ಮಾರ್ಗದರ್ಶನ ಹೊಂದಿಕೊಂಡು ತನ್ನ ಕುಟುಂಬದ ವ್ಯವಹಾರಗಳ ಎಲ್ಲಾ ಪರಿಸ್ಥಿತಿಗಳನ್ನು ಉತ್ತಮವಾಗಿ ನಿರ್ದೇಶಿಸತಕ್ಕದ್ದು. ಪತ್ನಿಯು ನೂತನ ಸೃಷ್ಟಿಯಾಗಿದ್ದಲ್ಲಿ ಆಕೆಯ ಶಾಂತ ಮನಸ್ಥಿತಿ, ತತ್ವಬದ್ಧತೆ, ಸಭ್ಯತೆ, ನಮ್ರತೆ, ಆಲೋಚನಾಪರತೆ, ಜಾಗರೂಕತೆ, ಇವುಗಳು ಆಕೆಯನ್ನು ಕುಟುಂಬದ ಆಭರಣವೇನೋ ಎಂಬಂತೆ ಮಾಡಿ ಆಕೆಯ ಬೆಳಕು ಗಂಡನ ಮುಂದೆ ಪ್ರಕಾಶಿಸತಕ್ಕದ್ದು. ಇದರಿಂದ ಪ್ರಭಾವಿತನಾಗಿ ಆತನು ಮಕ್ಕಳ ಪೂರ್ಣ ನಿಯಂತ್ರಣ ಕಾರ್ಯವನ್ನು ಸಂತೋಷದಿಂದ ಆಕೆಗೆ ವಹಿಸಿಕೊಡಬಹುದು. ಇದಕ್ಕಾಗಿ ಆತನು ಆಕೆಯನ್ನು ವಿಶೇಷವಾಗಿ ಯೋಗ್ಯಳೆಂದೆಣಿಸುತ್ತಾನೆ. ಯಾವುದೇ ನಿಯಮ ಅಥವಾ ಅಧಿಕಾರವನ್ನು ಆಕೆಯೇ ಜಾರಿಗೊಳಿಸಬೇಕಾಗುವುದು, ಪರಂತು ಇದು ಆಕೆಗೆ ತನ್ನ ಗಂಡನಿಂದ ವಹಿಸಿದ್ದಾಗಿರಬೇಕು. ಆತನು ಭಕ್ತನಾಗಿ ಅಥವಾ ಪಾಪಿಯಾಗಿದ್ದರೂ ಕುಟುಂಬದ ಜವಾಬ್ದಾರಿಯುತ ಯಜಮಾನನಾಗಿದ್ದಾನೆ. ಅದರಂತೆ ಪತಿಯು ತನ್ನ ಬೆಳಕನ್ನು ಪ್ರಕಾಶಿಸುತ್ತಾ ತನ್ನ ಪತ್ನಿ ಮತ್ತು ಮಕ್ಕಳು
ತನ್ನ ಅಧರ್ಮವಲ್ಲದ ಭಿನ್ನತೆಯನ್ನು ಪ್ರೀತಿಯ ಚೈತನ್ಯವನ್ನು ತನ್ನ ಸಭ್ಯತೆ ಸಹಾಯತೆ ಮತ್ತು ಶಾಂತ ಮನಸ್ಸಿನ ಸ್ವಭಾವವನ್ನು ಗ್ರಹಿಸುವಂತೆ ಮುಂಚೆಯೇ ತಿಳಿದಿರಬೇಕು. ಪರಂತು ನಿರೀಕ್ಷಿಸಲೇಬೇಕಾದ ಈ ಫಲಿತಾಂಶಗಳು ಬಾರದೇ ಹೋದಲ್ಲಿ ಪ್ರಾಮಾಣಿಕತೆಯು ಹೆಚ್ಚಿನದ್ದೇನಲ್ಲ. ಪೇರ್ಪಡಿಕೆ ಅಗತ್ಯತೆಯುಂಟಾಗುವ ಮಟ್ಟಿಗೂ ಅವಿಶ್ವಾಸಿ ಸಂಗಾತಿಯಿಂದ ಉಪಚಾರವು ಕೆಟ್ಟದ್ದಾಗಿರುವಲ್ಲಿ ನಾವು ಕರ್ತನ ಸಮಾಲೋಚನೆಯು ನಮಗೆ ಅಂತಹ ಅನುಭವವಾಗಬಹುದೆಂಬ ಎಚ್ಚರಿಕೆಯನ್ನು ಮುಂಚಿತವಾಗಿಯೇ ನೀಡಿತೆಂಬುದನ್ನು ಕೆಳಗಣ ಮಾತುಗಳಲ್ಲಿ ನೆನಪಿಗೆ ತಂದುಕೊಳ್ಳೋಣ. ನೀವು ಪರಿಶೋಧನೆಗೆ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. 1 ಪೇತ್ರ 4:12 ಮತ್ತು ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಮತ್ತಾಯ 10:36 ಮತ್ತು ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಮತ್ತಾಯ 10:34 ನನ್ನ ಸಂದೇಶವು ಸಮಾಧಾನದ ಸಂದೇಶವಾದರೂ, ಅದು ಪ್ರಸ್ತುತ ಸಮಯದಲ್ಲಿ ಆಶೀರ್ವಾದದಾಯಕವಾದರೂ ಮೇಲಿಂದ ಮೇಲೆ ಕಲಹಕ್ಕೆ ಕಾರಣವಾಗುತ್ತದೆ. ಯಾಕೆಂದರೆ ಅಂಧಕಾರದ ಮಕ್ಕಳು ಪ್ರಕಾಶವನ್ನು ದ್ವೇಷಿಸುತ್ತಾರೆ ಮತ್ತು ಅವರಲ್ಲಿ ಅನೇಕರು ಕೆಡುಕುತನ ತಂತ್ರೋಪಗಳಿಗೆ ಒಳಗಾಗುವುದರಿಂದ ಮತ್ತು ಅವರ ವಿರುದ್ಧ ಸ್ವಂತ ಪತನದ ಸ್ವಭಾವದ ಬಲಹೀನತೆಯ ಕಾರಣ ಅದರ ವಿರುದ್ಧವಾಗಿ ನಿರಂತರವಾಗಿ ಕಾದಾಡುತ್ತಾರೆ. ಅದು ನಿಮ್ಮ ಶೋಧನೆಯ ಅಂಶವಾಗಿರುತ್ತದೆಂದು ತಿಳಿಯಲು ಆಶ್ಚರ್ಯಪಡಬೇಡಿರಿ. ದೇವರು ಅದರಿಂದ ತಪ್ಪಿಸಿಕೊಳ್ಳಲು ಬಾಗಿಲನ್ನು ತೆರೆಯುವವರೆಗೆ ಅದನ್ನು ದೇವರ ಚಿತ್ತದ ಭಾಗವೆಂಬಂತೆ ಸಹಿಸಿಕೊಳ್ಳಿರಿ ಎಂಬುವಂಥದ್ದೇ.